ಆಗಿ ನನ್ನ ಕೆಲಸ ಹೇಗ್ ಮಾಡಿದಿನಿ ನೀವು ನನ್ನ ಬಾಸ್ ಆಗಿ ನನ್ನ ಕೆಲಸನ ಹೇಗ್ ಚೆಕ್ ಮಾಡಿದಿರಿ ಅಂತ ನನ್ನ ತಪ್ಪಿದ್ರೆ ನನ್ನ ಕೆಲಸ ರಿಸೈನ್ ಮಾಡ್ತೀನಿ ನಿಮ್ಮ ತಪ್ಪಿದ್ರೆ ನೀವು ನಿಮ್ಮ ಕೆಲಸ ರಿಸೈನ್ ಮಾಡಿ ಬರಿ ನನ್ನ ರಿಸೈನ್ ಹಿಂದೆ ಬಿದ್ದಿರೋ ಹಾಗಿದೆ ನೀನು ನನ್ನ ಎಂಡಿ ಕೆಲಸ ನೋಡಿ ನೀನು ಕಣ್ಣೂರಿತಿದ್ಯಾ ನೀವು ಎಂಡಿ ಕೆಲಸ ಮಾಡ್ತಿರೋ ಸಂಭ್ರಮಕ್ಕೆ ಕಣ್ಣೂರಿಯೋದಲ್ಲ ಹೊಟ್ಟೆ ಉರಿತಿದೆ ನಿಮಗಿಂತ ಯಾರೋ ಜಾಸ್ತಿ ಯೋಗ್ಯತೆ ಇರೋರು ಈ ಕೆಲಸ ಮಾಡಬಹುದಲ್ಲ ಅಂತ ಅನಿಸ್ತಿದೆ ನಾನೇ ಇಲ್ಲಿ ಎಂಡಿ ಆಗಕ್ಕೆ ಬಂದವಳಲ್ಲ ಅದಕ್ಕೆ ಸಿಕ್ಕಿರೋ ಕೆಲಸನ ಎಫಿಷಿಯಂಟ್ ಆಗಿ ಮಾಡ್ತಿದೀನಿ ಸರಿ ಹೋಗ್ತಾರೆ ತಲೆ ಕೆಡಿಸ್ಕೋಬೇಡಿ ಏನ್ ನಡೀತಿದೆ ಅಂತ ಮೊದಲು ನನಗೆ ಗೊತ್ತಾಗಬೇಕು नाने हेल्तीनि मैडम नन मूर दिन रजा बेकु ಹುಷಾರಿಲ್ಲ ಅಂತ ರಜೆ ತಗೊಳ್ತಾ ಇದೀನಿ ಮನ್ಸರಿ ಹೋದ್ಮೇಲೆ ಬರ್ತೀನಿ ಕೆಟ್ಟ ಸಂದರ್ಭದಲ್ಲಿ ಒಳ್ಳೆ ಕೆಲಸನ ಮಾಡಬಹುದು ಅಂತ ನನಗೆ ಇವತ್ತು ಗೊತ್ತಾಯಿತು ಏನು ಹೇಳ್ತಿದ್ದೀಯಾ ನಾರ್ಮಲ್ ಆಗಿ ಬದುಕುವಾಗ ನಮಗೆ ಡೈಲಿ ಲೈಫ್ ಅಲ್ಲಿ ಇರೋದೇ ದೊಡ್ಡ ಕೆಲಸ ಅನ್ಸುತ್ತೆ ಅಯ್ಯೋ ಮಾಡಬೇಕಲ್ಲಪ್ಪ ಅನ್ಕೊಂಡು ಮಾಡ್ತೀವಿ ಪುರ್ಸತ್ತಿಲ್ಲ ಅಂತ ಒದ್ದಾಡ್ತೀವಿ ಅದೇ ಅಕಸ್ಮಾತ್ ದೊಡ್ಡ ಕಾಯಿಲೆ ಬಂದಿದೆ ಬದುಕೋದಾರೆ ತಿಂಗಳು ಅಂತ ಗೊತ್ತಾಯಿತು ಅಂತ ಇಟ್ಕೋ ಇರೋ ಕೆಲಸ ಎಲ್ಲ ಬಿಸಾಕಿ 6 ತಿಂಗಳು ಬದುಕೋದ ಹೇಗೆ ಅಂತ ನೋಡ್ತೀವಿ Stress is a status of mind, Bhuvi. ಇವತ್ತು ನನ್ನ ಲೈಫ್ ಅಲ್ಲಿ ಏನಾಯ್ತು ಅಂತ ನಿನಗೆ ಗೊತ್ತಲ್ಲ. ಇಷ್ಟು ದಿನ ನೋಡು ಬಾಸು ಬಾಸು ಅಂತ ತಡ್ಕೋತಾ ಇದ್ದೆ. ಆದ್ರೆ ಇವತ್ತು ನನ್ನ ಬಾಸ್ ಮುಖದಲ್ಲಿ ಬೆವರು ಇಳಿಸಬೇಕು ಅಂತ ಬರ್ದಿತ್ತು ಅನ್ಸುತ್ತೆ. ಎಲ್ಲರೆದ್ರಿಗೂ ಆಗೋಯ್ತು. ಆದ್ರೆ ಅಲ್ಲಿ ನಡೆದಿದ್ದಕ್ಕೂ ನೀನು ಇಲ್ಲಿ ಬಂದು ಮಾಡಿರೋದಕ್ಕೂ ಏನ್ ಸಂಬಂಧ ಅವರು? ಯಾವುದನ್ನ ಯಾವುದಕ್ಕೋ ತಿರ್ಸ್ಕೋತಾ ಇಲ್ವಾ? ಎಲ್ಲೋ ಇರೋ ಸೂರ್ಯನಿಂದಾಗಿ ಇನ್ನೆಲ್ಲೋ ನೆರಳು ಬೀಳ್ತಾ ಇರುತ್ತೆ. ನೀನು ಸ್ವಲ್ಪ ಬೇಗ ಬರಬೇಕಾಗಿತ್ತು. ಆ ಸಾನಿಯ ದಿಮಾಗ್ನ ಹೇಗೆ ಇಳಿಸಿದೀನಿ ಅಂತ ಗೊತ್ತಾಗ್ತಾ ಇತ್ತು ಹೆಂಗೆ ಬರು ಈಗ ಎಲ್ಲಿ ಹೊರಟೆ ಇನ್ನು 3 ದಿನ ರಜೆ ಇದೆ ಬೇಕಿದ್ರೆ ಬಾ ಪಾರ್ಟಿ ಮಾಡೋಣ ನನ್ನ ಜೊತೆ ಬರೋ ಹಾಗಿದ್ರೆ ನಿನ್ನ ಆಚೆ ಕರ್ಕೊಂಡು ಹೋಗ್ತೀನಿ ಬ್ರೇಕಪ್ ಆಗುತ್ತಲ್ಲ ಅವಾಗ ಏನೇನೋ ಮಾಡಬೇಕು ಅನ್ಸುತ್ತಂತೆ ಹಾಗಾಗಿ ನಾನು ಇವತ್ತು ಬ್ರೇಕಪ್ ಪಾರ್ಟಿ ಮಾಡಬೇಕು ಹಾಗೆಲ್ಲ ನೋಡಬೇಡ ನನಗೆ ತಲೆ ಕೆಟ್ಟಿಲ್ಲ ನಿಜವಾಗ್ಲೂ ನನಗೆ ಇಂತದೊಂದು ಸ್ಟ್ರೆಸ್ ಬಸ್ಟರ್ ಬೇಕಿತ್ತು ಯಾರ ಮೇಲಾದರೂ ಸುಮ್ಮನೆ ಕೂಗಾಡಬೇಕಾಗಿತ್ತು ಎಲ್ಲರದಕ್ಕೂ ಕೂಗಾಡಬೇಕಾಗಿ ಬಂತು ಸರಿ ನೀನೇ ಇಲ್ಲಿ ರತ್ನಮ್ಮ ಯಾವುದಕ್ಕೋ ಕರೆದ್ರು ಪಾಪ ಅವರಿಗೆ ನನ್ನ ಬಗ್ಗೆ ಬೇಜಾರಾಗಿರುತ್ತೆ ಆದ್ರೆ ಏನು ಮಾಡಲಿ ಬಾಸ್ ಆಗಿರಲಿ ಏನೇ ಆಗಿರಲಿ ಸಾನಿಯಾ ಕಾಟ ಎಷ್ಟು ಅಂತ ತಡ್ಕೊಳ್ಳೋದು ಒಂದಿನ ಸರಿಯಾಗಿ ಕೊಡೋದೇ ಮತ್ತೆ
ನಿನಗೇನು ಅನ್ನಿಸ್ತಿಲ್ವಾ? ಅರೆ ಇದೊಳ್ಳೆ ಕಥೆ ಐತಲ್ಲ, ನೀವು ವರುದಿನಿಗೆ ಹೇಳಬೇಕಾಗಿರೋ ಡೈಲಾಗ್ ನನಗೆ ಹೇಳ್ತಿದ್ದೀರಲ್ಲ, ಏನಾಗಿದೆ ನಿಮಗೆ? ನನಗೆ ಬೈಬೇಕು ಅಂತಾನೆ ಕಾಯ್ತಾ ಇದ್ರಾ? ವರು ನಿನ್ನ ಹತ್ರ ಮಾತಾಡಿರೋ ಶೈಲಿಲಿ ನೀ ನನ್ನ ಹತ್ರ ಮಾತಾಡೋದಕ್ಕೆ ನಾನು ನೀನಲ್ಲ ಸಾನಿ. ನಾನು ನಿನ್ನ ಅತ್ತೆನೇ ಆಗಿರ್ಬೋದು, ಆದರೆ ನಿಜವಾಗ್ಲೂ ನಿನ್ನ ಅಧಿಕಾರನ ಕಿತ್ತುಕೊಳ್ಳೋ ತಾಕತ್ತಿರೋಳು ಆಗಿರೋದ್ರಿಂದ ಹೇಳ್ತಿದ್ದೀನಿ. ನಿನ್ನ ಜಾಗದಲ್ಲಿ ನೀನಿರಬೇಕು, ವರು ಜಾಗದಲ್ಲಿ ವರು ಇರಬೇಕು. ನೀನಿಲ್ಲಿ ಅತ್ತೆಯನ್ನು ಸದರದಲ್ಲಿ ಕಿತ್ತಾಡ್ತಿದೀಯಾ ಅಂತ, ಅದೇ ಸದರದಲ್ಲಿ ವರು ಜೊತೆ ಕಿತ್ತಾಡಿದ್ರೆ ಕಿಮ್ಮತ್ ಬರುತ್ತಾ? ಹಾಗಲ್ಲ ಅತ್ತೆ, ಜಗಳ ಆಡಿರೋದು ವರುದಿನಿ, ಅವಳಿಗೇನು ಹೇಳಿದೆ? ಒಬ್ರು ಕೂಗಾಡಿದ್ರೆ ಅದನ್ನ ಜಗಳ ಅಂತಾರೆ, ಒಬ್ಬರು ಕೂಗಾಡಿದ್ರೆ ಅದನ್ನ ಬಯ್ಯೋದು ಅಂತಾರೆ. ಈಗಿಲ್ಲಿ ನಡೆದಿದ್ದೇನು, ದಾರಿಂದ ಹೋಗೋ ಕುಡುಕರು ಯಾರ್ಯಾರನ್ನು ಕೈ ತೋರಿಸಿ ಜಗಳಾಡ್ತಾರೆ, ನೀನು ನಿನ್ನ ಕೆಲಸ ಬಿಟ್ಟು ಅವ್ರ ಜೊತೆ ಜಗಳಕ್ಕೆ ಇಳಿತೀಯ, ನಂತರ ಅವರನ್ನೇ ತಪ್ಪು ಅಂತ ಹೇಳ್ತೀಯ. ನಾನು ಅರ್ಧದಲ್ಲಿ ಬಂದೆ, ಆದರೂ ಹೇಳ್ತಿದ್ದೀನಿ, ವರು ಕಾನ್ಫಿಡೆನ್ಸ್ ನೋಡಿದ್ರೆ ಇವತ್ತವಳು ತಪ್ಪಿತ್ತು ಅಂತ ನನಗೆ ಅನ್ನಿಸ್ತಿಲ್ಲ. ನೀನೇ ಎಲ್ಲೋ ಎಡವಿದೀಯ, ಅದು ನಿನ್ನ ಮುಖದಲ್ಲಿ ಕಾಣಿಸ್ತಿತ್ತು. ನಿಮ್ಮ ಅತ್ತೆ ಮೇಲೆ ಕೂಗಾಡಿದೆಯಲ್ಲ, ಅವಳು ಆಚೆ ಕಣ್ಣೀರು ಹಾಕ್ತಾ ಕೂತಿದ್ದಾಳೆ, ಆಗ ನಿನಗಿದೆಲ್ಲ ನೆನಪಿಗೆ ಬರಲಿಲ್ವಾ? ಇದನ್ನೆಲ್ಲ ನಾನು ಕೆಳಗೆ ಹೇಳ್ಬೋದಿತ್ತು, ಆದರೆ ಎಲ್ಲರೂ ಎದುರಿಗೆ ನಿನ್ನ ಮರ್ಯಾದೆ ವರು ಬಾಯಲ್ಲಿ ಹೋಗಿದ್ದು ಸಾಕು. ಆ ಕೆಲಸನ ನಾನು ಮಾಡೋದು ಬೇಡ ಅಂತ ಸೆಪ್ರೇಟಾಗಿ ಕರೆದು ಹೇಳ್ತಿದ್ದೀನಿ. ನೀನು ಕೂಗಾಡಿದಾಗ ಪ್ರತಿಮಾನು ಕೂಗಾಡ್ಬೋದಿತ್ತು, ಆದರೆ ಇಬ್ಬರೂ ತಾಳ್ಮೆ ಕಳ್ಕೊಂಡ್ರೆ ಜಗಳ ದೊಡ್ಡದಾಗುತ್ತೆ ಅಂತ ಅವಳಿಗೆ ಗೊತ್ತಿದೆ. ಹಾಗಾಗಿ ಕಣ್ಣೀರು ಬರೋವಷ್ಟು ಬೇಜಾರಾಗಿದ್ರು ನುಂಗ್ಕೊಂಡಿದ್ದಾಳೆ, ಇಲ್ಲಾಂದ್ರೆ ನಿನ್ನ ಬಾಯಿ ಮುಚ್ಚುವಷ್ಟು ಮಾತು ಅವಳಿಗೆ ಬರಲ್ಲ ಅಂತ ಅಂದ್ಕೊಂಡಿದೀಯಾ? ಇದು ಹಿರಿಯರು ಸೀನಿಯರ್ಸು ಅಂತ ಅನ್ನಿಸ್ಕೊಂಡಿರೋರು ಇರಬೇಕಾದ ರೀತಿ. ಅಷ್ಟು ಕಂಟ್ರೋಲ್ ನಿನಗಿರಬೇಕಿತ್ತು, ಆ ಜಾಗನ ನೀನು ಕಾಪಾಡ್ಕೋಬೇಕಾಗಿತ್ತು. ಕಾಪಾಡ್ಕೊಂಡಿದ್ದೀಯಾ? ಆಚೆ ಭುವಿ ನಿಂತಿರಬೇಕು, ಒಳಗಡೆ ಕರಿ. ಇದನ್ಯಾಕೆ ತರೋಕ್ ಹೋದೆ? ಪರವಾಗಿಲ್ಲಮ್ಮ, ತಗೋಬೇಕು. ನೀವು ಮಾತ್ರ ತುಂಬ ತಗೋತೀರಲ್ಲ, ಬೇಕಾಗತ್ತೆ, ಬೇಸಿಗೆ ಬೇರೆ. ಸರಿ ಸರಿ, ಈಗ ಆಫೀಷಿಯಲ್ ವಿಷಯಕ್ಕೆ ಬರೋಣ. ಭುವಿ ನಿನ್ನ ಕೆಲಸಕ್ಕೆ ಸೇರಿಸ್ಕೊಂಡಿದ್ಯಾರು? ಸಾನಿಯಾ ಮೇಡಮ್. ನೀನು ರಿಪೋರ್ಟ್ ಮಾಡ್ಕೋಬೇಕಾಗಿರೋದು ಯಾರಿಗೆ? ಸಾನಿಯಾ ಮೇಡಮ್ಗೆನೆ. ಇದು ನಿನ್ನ ಬಾಸ್ಗೆ ಅರ್ಥ ಆಗಬೇಕು. ಕೆಲಸದ ವಿಚಾರದಲ್ಲಿ ಹೇಗೆ ನೀನು ನನ್ನ ಹತ್ರ ಮಾತಾಡದೆ ಅಂತರ ಕಾಯ್ದುಕೊಂಡು ಸಭ್ಯತೆಯಿಂದ ನಡ್ಕೋತೀವೋ, ಹಾಗೆ ನಿನ್ನ ಬಾಸ್ ಸಾನಿಯಾ ಕೂಡ ನನ್ನ ಹತ್ರ ನಿನ್ನ ಬಗ್ಗೆ ಮಾತಾಡ್ಕೊಳ್ತು. ಇವತ್ತು ವರು ಕೂಡ ಇಲ್ಲ, ಸಾನಿಯಾಗೆ ಸಾಕಷ್ಟು ಕೆಲಸ ಇರಬಹುದು, ಸಹಾಯ ಮಾಡಿ ಹೊರಡು. ಸರಿ. ಸೀನ್ ನಡೀತೆ ಅಂತ ನಂಗೆ ಗೆಸ್ ಕೂಡ ಮಾಡಿರಲಿಲ್ಲ. ಇವತ್ತು ವರು ಎಲ್ಲ ಡೌಟ್ಸು ಕ್ಲಿಯರ್ ಮಾಡಿದೆ. ಏನು ಹೇಳ್ತಿದ್ಯಾ? ಯಾವ ಡೌಟು? ಯಾವ ಡೌಟು ಅಂತ ನೀನೇ ಹೇಳು ನೋಡೋಣ. ನಾವು ಅದ್ರ ಬಗ್ಗೆ ತುಂಬ ಮಾತಾಡ್ಕೊಂಡಿದ್ವಿ, ಆಮೇಲೆ ಮರ್ತುಬಿಟ್ಟಿದ್ವಿ. ನನ್ನ ಫ್ರೆಂಡ್ಶಿಪ್ ಅವ್ರ ಮನಸ್ಸಲ್ಲಿ ಪ್ರೀತಿ ಅನ್ನೋ ಸ್ಟೇಟಸ್ ಬದಲಾಗಿದ್ರೆ ಅದು ನನಗೆ ಗೊತ್ತಾದರೆ ಅದನ್ನ ನಾನು ಕ್ಲಿಯರ್ ಮಾಡ್ಬೇಕು ತಾನೆ. ಅಂದರೆ ವಿಶ್ಮಿಲಕ್ ಅಂತ ಕಳಿಸಿರೋ ಮೆಸೇಜ್ ಅರ್ಥ ಇದ? ವರೂರು ಅಪ್ಸೆಟ್ ಆಗಿದ್ದಾರೆ, ನಂಗೆ ತುಂಬ ಬೇಜಾರಾಗ್ತಿದೆ. ಆದರೆ ಅವ್ರು ಏನೇನೋ ಅನ್ಕೊಂಡಿರೋದಕ್ಕೆ ನಾನು ಹೊಣೆ ಆಗಿರಬಾರ್ದಲ್ವಾ? ಆದರೆ ಏನು ಮಾಡಲಿ, ಅವ್ರು ಏನೇನೋ ಅನ್ಕೊಳ್ಳೋದಕ್ಕೆ ನಾನು ಹೊಣೆ ಅಲ್ವಲ್ಲ. ಒಂದು ಒಳ್ಳೆ ಫ್ರೆಂಡ್ಶಿಪ್ಪಲ್ಲಿ ಇಂಥದ್ದು ಬರಬಾರ್ದಾಗಿತ್ತು. ಇರಲಿ,
ಅವರು ಅದರಿಂದ ಹೊರಗಡೆ ಬರ್ತಾರೆ ಅಂತ ಧೈರ್ಯ ಇದೆ ಒಟ್ಟಿನಲ್ಲಿ ಹರ್ಷನ್ ಜೀವನದಲ್ಲಿ ಫಸ್ಟ್ ವೇವ್ ಏನಂತರದು ಮೊದಲನೇ ಅಲೆ ಮುಗಿತು ಎರಡನೇ ಅಲೆ ಯಾವುದು ಅವತ್ತು ನಿಮ್ಮ ಗೆಸ್ ಮಾಡಿದ ಹಾಗೆ ನನ್ನ ಮನಸಲ್ಲಿ ವರು ಇದ್ದಾರೆ ಅಂತ ಭೂವಿ ಅನ್ಕೊಂಡಿದ್ರಲ್ಲ ಆ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇವತ್ತು ಕ್ಲಿಯರ್ ಮಾಡಿದೆ